ನಾವು ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ವಿಶಿಷ್ಟ ಕಾರ್ಯಕ್ರಮಗಳು ಏನಾದರೂ ಆಯೋಜನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆವು. ಆಗ ನಮಗೆ ಕಂಡದ್ದು ಯಾರಾದರೂ ಸಾಧಕರನ್ನು ಪ್ರತಿ ತಿಂಗಳು ಕರೆದು ಅವರಿಂದ ನಾವು ಪ್ರೇರಣೆ ಪಡಿಬೇಕು ಮತ್ತು ಅವರನ್ನು ನಾವು ಗುರುತಿಸಿ ಹಾಕೋ ಜೊತೆಗೆ ವಿದ್ಯಾರ್ಥಿಗಳಿಗೆ ಮತ್ತು ಪತ್ರಕರ್ತರಿಗೆ ಅವರಿಂದೊಂದು ಅವರ ಸಾಧನೆಯನ್ನು ಸಮಾಜಕ್ಕೆ ತಿಳಿಸುವಂಥ ಒಂದು ಕೆಲಸ ಆಗಬೇಕು ಅಂತ ನಾವು ಯೋಚನೆ ಮಾಡಿದ್ದೆವು. ನಮ್ಗೆ ಗೊತ್ತಿದೆ ಅದನ್ನು ಎಸ್ ಸಿ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರನ್ನು ಕರೆದು ನಾವು ಅದರ ಒಂದು ಆರಂಭದ ಕಾರ್ಯಕ್ರಮವನ್ನು ಮಾಡಿದ್ದೆವು. ಮತ್ತು ಪ್ರತಿ ತಿಂಗಳು ಆ ತಿಂಗಳಿಗೆ ಆ ಸಂದರ್ಭಕ್ಕೆ ಸರಿಯಾಗಿ ಯಾರಾದರೂ ಅವ್ರನ್ನ ಕರೆಯುವಂತ ನಾವು ಯೋಚನೆ ಮಾಡಿದ್ದೆವು. ಈ ತಿಂಗಳು ನಾವು ನಮ್ಮ ಸಭೆಯಲ್ಲಿ ಮೊದಲೇ ಯೋಚನೆ ಮಾಡಿದ್ದೆವು, ಯಾರಿಗಾದರೂ ರಾಜ್ಯೋತ್ಸವ ಪ್ರಶಸ್ತಿ ಬಂದರೆ ಅವರನ್ನು ಗೌರವತಿಯಾಗಿ ಕರೆಯುವ ಅಂತ. ಈ ಭಾಗದಲ್ಲಿ ಇದು ತುಂಬ ಮಂದಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಆದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅದು ಸಂಗೀತ ಇರ್ಬೋದು, ಕಲೆ, ಬೇರೆ ಬೇರೆ ಕ್ಷೇತ್ರದ ಸಾಧನೆಗೋಸ್ಕರ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಹಸನಬ್ಬನವರು ಪ್ರಶಸ್ತಿ ಪಡ್ಕೊಂಡಂಥ ಒಂದು ಕ್ಷೇತ್ರ ಅದು ಬಹಳ ವಿಶಿಷ್ಟವಾದ್ದು. ಸಮಾಜ ಸೇವೆ ಅಂತ ಹೇಳುವಾಗ ಸಾಮಾನ್ಯವಾಗಿ ತುಂಬ ಸಿರಿವಂತರು ದಾನಗಳನ್ನು ಮಾಡುವ ಮೂಲಕ ಸಮಾಜ ಸೇವೆ ಮಾಡ್ತಾರೆ. ಅದು ಕೂಡ ಬಹಳ ಒಳ್ಳೆಯ ಕೆಲಸ. ಅವರ ಸಂಪಾದನೆ ಒಂದು ಭಾಗವನ್ನು ಅವರು ಸಮಾಜಕ್ಕೆ ವಿನಿಯೋಗ ಮಾಡ್ತಾರೆ ಅಂತ ಹೇಳಿದರೆ ಅದು ಒಂದು ದೊಡ್ಡ ಸೇವೆ ಅವ್ರದ್ದು. ಆದರೆ ಚಾರ್ಮಾಡಿ ಹಸನಬ್ಬರು ಅಂತ ಸಾಮಾನ್ಯ ಒಬ್ಬ ಸಾಮಾನ್ಯ ಹೋಟೆಲ್ನ ಒಬ್ಬ ವ್ಯಾಪಾರಿ ಏನು ಸಮಾಜ ಸೇವೆ ಮಾಡ್ಬೋದು ಅಂತ ಹೇಳೋಕ್ಕೆ ಈಗ ಪುಷ್ಪರಾಜರವರ ಪರಿಚಯ ಮಾಡಿದರು. ಮತ್ತು ಹಸನಬ್ಬರ ಬಗ್ಗೆ ನಾವು ತುಂಬ ವರ್ಷದಿಂದ ಕೇಳ್ತಾ ಪತ್ರಿಕೆಯಲ್ಲಿ ಬರಿತಾ ಇರ್ತೇವೆ ಚಾರ್ಮಾಡಿಯಲ್ಲಿ. ಈಗ ಅವರೇ ಹೇಗೆ ಹೇಳ್ತಾರೆ, ಈಗ ಮೊಬೈಲ್ ಬಂದಿದೆ, ಈಗೆಲ್ಲ ಆಧುನಿಕ ಕಾಲ, ಯಾವುದೇ ಸಂಪರ್ಕ ಸಾಧನಗಳಿಲ್ಲದು ವಾಹನಗಳು ಸಹ ಬಹಳ ಕಡಿಮೆ ಓಡಾಡ್ತಿದ್ದ ಸಂದರ್ಭದಲ್ಲಿ ಚಾರ್ಮಾಡಿಯಲ್ಲಿ ಏನೇ ಅಪಘಾತ ಆಗಲಿ, ಆಸುಪಾಸಿನಲ್ಲಿ ಏನೇ ತೊಂದರೆಗಳಾದರೂ ಅಲ್ಲಿಗೆ ಮೊದಲು ಧಾವಿಸಿ ಅವರನ್ನು ರಕ್ಷಣೆ ಮಾಡುವಂಥದ್ದು, ನೂರಾರು ಜೀವಗಳನ್ನು ಉಳಿಸಿದ್ದು, ನೂರಾರು ಬಾರಿ ಅವರು ಯಾವ ಊರು, ಯಾವ ಜಾತಿ, ಯಾವ ಧರ್ಮ ಯಾವುದು ಗೊತ್ತಿಲ್ಲ, ಆದರೆ ಹಸನಬ್ಬರು ಅಲ್ಲಿ ಹೋಗಿ ಅವರಿಗೆ ನೆರವು ಮಾಡಿದ್ದು ಒಂದು ದೊಡ್ಡ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ. ಅವ್ರು ಹೇಳ್ತಾ ಇದ್ರು ಈಗೆಲ್ಲ ಬಂತು 108 ಅಂತ ವಿಷಯಗಳೆಲ್ಲ, ಯಾವುದೇ ಆಂಬ್ಯುಲೆನ್ಸ್ಗಳು ಯಾವುದೇ ಇದೆಲ್ಲ ಅವರ ವಾಹನದಲ್ಲೇ ಅವರು ಅಪಘಾತ ಆದವರನ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲು ಮಾಡ್ತಿದ್ದರು. ಈ ಅವರು ಆ ಸಾಧನೆ ಮಾಡಿದ್ದಾರೆ ಅಂತ ಹೇಳುವುದಕ್ಕಿಂತಲೂ ಇವತ್ತು ಸರ್ಕಾರ, ಒಂದು ರಾಜ್ಯ ಸರ್ಕಾರ ಅವರನ್ನು ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟಿದೆ ಅಂತ ಹೇಳಿದರೆ ಇದು ಬಹಳ ಹೆಮ್ಮೆಯ ವಿಷಯ ಅಂತ ನಾವು ಅಂದ್ಕೊಂಡಿದ್ದೇವೆ. ಯಾಕೆಂದರೆ ಇಡೀ ರಾಜ್ಯದ ಜನತೆ ಅವರನ್ನು ಗೌರವಿಸಿದ ಹಾಗೆ ಆಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ಮಂಗಳೂರು ಪ್ರೆಸ್ ಕ್ಲಬ್ಗೆ ನಾವು ಹಸನಬ್ಬರನ್ನು ಕರೆದು ಗೌರವಿಸುವುದು ಹೇಳಿದರೆ ಹಸನಬ್ಬರಿಗೆ ದೊಡ್ಡ ಗೌರವ ಬರ್ತದೆ ಅಲ್ಲ, ನಾವೇನು ಅಂದ್ಕೊಂಡಿದ್ದೇವೆ ನಮ್ಮ ಪ್ರೆಸ್ ಕ್ಲಬ್ಗೆ ದೊಡ್ಡ ಗೌರವ ಅಂತ ನಾವು ಅಂದ್ಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರವೇ ನಾವು ಹಸನಬ್ಬರನ್ನು ಕರೆದಿದ್ದೇವೆ ಅಂದರೆ ಅದು ಇದು ನಮ್ಮ ಕರ್ತವ್ಯ. ಹಸನಬ್ಬರಂಥವರು ಸೇವೆ ಮಾಡಿದಾಗ ಅದನ್ನು ಪತ್ರಿಕೆಗಳ ಮೂಲಕ ಅಥವಾ ಮಾಧ್ಯಮ ಮೂಲಕ ಜನತೆಗೆ ತಿಳಿಸುವಂಥದ್ದು ಇದು ಒಂದು ಕರ್ತವ್ಯ ಅಂತ ಹೇಳುವ ನೆಲೆಯಲ್ಲಿ ನಾವು ಹಸನಬ್ಬರವರನ್ನು ಕರೆದಿದ್ದೇವೆ. ನಾನು ಫೋನ್ ಮಾಡಿ ಅವರ ಹತ್ರ ಮಾತನಾಡಿದೆ. ಆಗ ಅವರು ಹೇಳಿದರು, ದಾಯಸ್ವಾಮಿ ಹೆಂಗೆ ನಾನು ಅಷ್ಟು ಪತ್ರಿಕೆ ಅವ್ರ ಹತ್ರ ಎಲ್ಲ ಬಂದು ಮಾತನಾಡುವಷ್ಟು ದೊಡ್ಡ ಜನ ಅಲ್ಲ, ನಾನು ಹೆಚ್ಚು ಕಲಿತವನಲ್ಲ ಅಂತ ಹೇಳಿದರು. ನಾನು ಹೇಳಿದೆ ನೀವೇನು ಭಾಷಣ ಏನು ಮಾಡಬೇಕು ಅಂತ ನಾನು ಹೇಳಿಲ್ಲ, ನಿಮ್ಮ ಅನುಭವಗಳನ್ನು ಹೇಳಿ. ಅದಕ್ಕೋಸ್ಕರ ನಾನು ಪತ್ರಕರ್ತರನ್ನು ಮಾತ್ರ, ನಾವು ಯಾಕೆ ವಿದ್ಯಾರ್ಥಿಗಳನ್ನು ಕರೆದೇವು ಅಂತ ಹೇಳಿದರೆ ಲಕ್ಷ್ಮಣ್ ಕುಂದರ್ ಅವರೇ, ಇವರೆಲ್ಲ NSSನಲ್ಲಿ ಮತ್ತು ರೆಡ್ ಕ್ರಾಸ್ನಲ್ಲಿ ಕೆಲಸ ಮಾಡುವಂಥ ಮಕ್ಕಳು. ಅಲ್ಲಿ ಆ ಸಮಾಜ ಸೇವೆ ಒಂದು ಮನೋಭಾವನೆ ಎಲ್ಲಿ ಬೆಳೀತದೆ ಅಂದರೆ ಕಾಲೇಜಿನಲ್ಲಿ NSSನಲ್ಲಿ ರೆಡ್ ಕ್ರಾಸ್ನಲ್ಲಿ ತೊಡಗಿಸಿಕೊಂಡರೆ ಮಾತ್ರ ಅವರಿಗೆ ಸಮಾಜದಲ್ಲಿ ಏನಾದರೂ ಸೇವೆ ಮಾಡಬೇಕು ಅಂತ ಹೇಳುವ ಒಂದು ಮನೋಭಾವನೆಯಲ್ಲಿ ಬೆಳೀತಾರೆ. ಅದಕ್ಕೋಸ್ಕರ ನಾವು ಕಾಲೇಜಿನ ವಿದ್ಯಾರ್ಥಿಗಳನ್ನು ಕೂಡ ಅವರು ಹಸನಬ್ಬರಿಂದ ಅವರ ಸ್ಫೂರ್ತಿ ಪಡೀಲಿ, ಅವರ ಒಂದು ಅನುಭವದಿಂದ ಪ್ರೇರಣೆ ಪಡೀಲಿ ಅಂತ ಉದ್ದೇಶದಿಂದ ಇವತ್ತು ವಿದ್ಯಾರ್ಥಿಗಳನ್ನು ಕೂಡ ನಾವು ಇಲ್ಲಿಗೆ ಆಹ್ವಾನಿಸಿದ್ದೇವೆ. ನಾವು ಮಂಗಳೂರಿನಲ್ಲಿ ಸುದ್ದಿಗಳಿಗೆ ಅಥವಾ ಯಾವುದೇ ಒಂದು ಮಾಹಿತಿಗಳಿಗೆ ನಾವು ತಕ್ಷಣ ಸಂಪರ್ಕ ಮಾಡುವಂಥದ್ದು V4 News. V4 News ಮೂಲಕ ಇಲ್ಲಿಯ ಸ್ಥಳೀಯ ಪ್ರತಿಭೆಗಳದ್ದು, ರಾಜಕಾರಣಿಗಳಿರ್ಬೋದು ಅಥವಾ ಕಲಾವಿದರಿರ್ಬೋದು, ನೂರಾರು ಕಾರ್ಯಕ್ರಮಗಳ ಮೂಲಕ ಅವರನ್ನು ಸಮಾಜಕ್ಕೆ ಪರಿಚಯಿಸಿದ ಒಂದು ಕೀರ್ತಿ ಕೂಡ V4 News ಮತ್ತು ಲಕ್ಷ್ಮಣ ಕುಂದರವರ ಸಂಸ್ಥೆಗಿದೆ ಅಂತ ಅಂದುಕೊಂಡು ನಾನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಬಂದಿರುವ ಲಕ್ಷ್ಮಣ ಕುಂದರವರನ್ನು ಬಹಳ ಗೌರವದಿಂದ ಇಲ್ಲಿಗೆ ಸ್ವಾಗತ ಮಾಡಿಕೊಂಡು ಆತ್ಮಭೂಷಣರು ಅವರಿಗೆ ಒಂದು ಸ್ಮರಣಿಕೆ ನೀಡಿ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾಯಿದ್ದೇನೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಸನಬ್ಬ ಚಾರ್ಮಾಡಿಯವರ ಬಗ್ಗೆ ನಾನು ಗೆಳೆಯ ಪುಷ್ಪರಾಜ್ ಬಿ ಅಂತವರು ತಮಗೆ ಹೇಳಿದರು, ಮತ್ತು ಅವರೇ ಮಾತನಾಡಲಿಕ್ಕೆ ಇರೋ ಕಾರಣ ನಾನು ಅವರನ್ನು ತುಂಬ ಪರಿಚಯ ಮಾಡಲಿಕ್ಕೆ ಹೋಗುವುದಿಲ್ಲ. ನಾನು ಭಾಳ ಪ್ರೀತಿಯಿಂದ ಹಸನಬ್ಬ ಚಾರ್ಮಾಡಿಯವರನ್ನು ಭಾಳ ಗೌರವದಿಂದ ಇಲ್ಲಿಗೆ ಸ್ವಾಗತ ಮಾಡಿಕೊಂಡು ವಿಲ್ಫ್ರೆಡ್ ರವರಿಗೊಂದು ಸ್ಮರಣಿಕೆ ನೀಡಿ ಸ್ವಾಗತ ಮಾಡಬೇಕಂತ ವಿನಂತಿ ಮಾಡ್ತೇನೆ. ಹಸನಬ್ಬರಂಥ ಒಬ್ಬ ಸಮಾಜ ಸೇವೆಯಲ್ಲಿ ಮೇರು ವ್ಯಕ್ತಿತ್ವವನ್ನು ಹೊಂದಿದಂಥವರು, ಅವರಿಗೆ ಈ ಬಾರಿಯ ಕರ್ನಾಟಕದ ರಾಜ್ಯೋತ್ಸವದ ಒಂದು ಪ್ರಶಸ್ತಿ ಸಿಕ್ಕಿದೆ. ಅದರಿಂದ ಹಸನಬ್ಬರಿಗೆಲ್ಲ ನಮ್ಮ ರಾಜ್ಯದ ಪ್ರಶಸ್ತಿ ನೀಡುವಂಥ ಸಂಸ್ಥೆಗೆ ಗೌರವ ಸಂದಂತಾಗಿದೆ.
ಇವತ್ತು 73 ವರ್ಷದ ಹಸನಬ ಅವರು ನಮ್ಮ ಮುಂದೆ ಇದ್ದಾರೆ. ಕಳೆದ ಸುಮಾರು 34 ವರ್ಷಗಳಿಂದ ಬೇರೆ ಬೇರೆ ಕೆಲಸಗಳನ್ನು ಆ ಚಾರ್ಮಾಡಿಯ ಪ್ರದೇಶದಲ್ಲಿ ಆಪತ್ ಬಾಂಧವನಾಗಿ ಗುರುತಿಸಿಕೊಂಡಂಥ ಹಸನಬ್ಬನವರು. ಬೆಳ್ತಂಗಡಿಯ ಲಾಯ್ಲಾ ಅನ್ನುವಂಥ ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಂದು ಪುಟ್ಟ ಗುಡಿಸಲು, ಆ ಮನೆಯಲ್ಲಿ ಇಜ್ಜಬ್ಬ ಮತ್ತು ಬಿ ಫಾತಿಮ ಅನ್ನುವಂಥ ದಂಪತಿಗಳ ಮಗನಾಗಿ 1951 ಜನಿಸಿದಂಥ ಹಸನಬ್ಬನವರು ಓದಿದ್ದು 1ನೇ ಕ್ಲಾಸ್ ಮಾತ್ರ. 8ನೇ ವಯಸ್ಸಿನಲ್ಲಿ ಶಾಲೆಗೆ ಬಿಡ್ತಾರೆ. ಆ ನಂತರ ಬೇರೆ ಬೇರೆ ಕೆಲಸವನ್ನು ಮಾಡ್ತಾರೆ. ಹೋಟೆಲ್ನಲ್ಲಿ ಗ್ಲಾಸ್ ತೊಳೆಯುತ್ತಾರೆ, ಹೋಟೆಲ್ ನಡೆಸ್ತಾರೆ. ಇವತ್ತು ಚಾರ್ಮಾಡಿಯಲ್ಲಿ ಒಂದು ಸಣ್ಣ ಹೋಟೆಲನ್ನು ಇಟ್ಟುಕೊಂಡು ಅದೇ ವ್ಯಕ್ತಿತ್ವವನ್ನು ಉಳಿಸಿಕೊಂಡಿದ್ದಾರೆ. ಅವರ ತಾಯಿ ಮತ್ತು ತಂದೆ ಅವರಿಗೆ ಒಂದು ಸಂಸ್ಕಾರ ಕೊಟ್ಟಿರುವಂಥ ಸಂಸ್ಕಾರದ ಜೊತೆ ಕೆಲವೊಂದು ಆದರ್ಶಗಳನ್ನು ಹೇಳಿಕೊಟ್ಟಿದ್ದಾರೆ. ತಾಯಿಯ ಒಂದು ಮಾತಿದೆ ಅಂತೆ, ನಿನ್ನಿಂದ ನೀನು ಬೇರೇನು ಮಾಡಬೇಡ, ಅಪಾಯದಲ್ಲಿ ಅಥವಾ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡು, ಅದು ದೊಡ್ಡ ಕೆಲಸ ಅಂತ ಹೇಳಿದ್ದಾರೆ. ಆ ತಾಯಿಯ ನುಡಿ, ಆ ಮಾತನ್ನು ಇವತ್ತು ಸಹ ಹಸನಬ್ಬನವರು ಉಳಿಸಿಕೊಂಡು ಬಂದಿದ್ದಾರೆ. ವಿಶೇಷ ಅಂದರೆ ರಾಜ್ಯೋತ್ಸವದ ಪ್ರಶಸ್ತಿ ಬಂದಾಗ ಸುಮಾರು 500,000 ಮತ್ತು ಪದಕ ಎಲ್ಲ ಸಿಗ್ತದೆ. ಆಗಲೂ ಅವರು ಆಲೋಚನೆ ಮಾಡಿದ್ದು, ಇದು ನನಗೆ ಸೇರಿದ್ದಲ್ಲ, ಇದು ಸಮಾಜಕ್ಕೆ ಸೇರಬೇಕು ಅಂತೇಳಿ ಒಂದು ಆಂಬ್ಯುಲೆನ್ಸನ್ನು ಖರೀದಿಸಬೇಕು, ಅದರ ಮುಖಾಂತರ ಜನಕ್ಕೆ ಸಹಾಯ ಮಾಡಬೇಕು ಅಂತ ಅವರು ಆಲೋಚನೆ ಮಾಡ್ತಾರೆ. 1989 ಅವರು ಇಂಥ ಕೆಲಸಗಳಿಗೆ ತೊಡಗಿಸಿಕೊಳ್ತಾರೆ. ಆಗ ಸ್ವಲ್ಪ ಹೆದರಿಕೆ ಇತ್ತು. ಈ ಆಕ್ಸಿಡೆಂಟ್ ಆದಾಗ ಲಾರಿಯಲ್ಲಿ ಬಿದ್ದವರನ್ನು ಮುಟ್ಲಿಕ್ಕೆ ಹೋದರೆ ಈ ಪೊಲೀಸ್ನವರು ಕೇಸ್ ಹಾಕಿ ಕೋರ್ಟಿಗೆ ಅಲೆದಾಡಿಸ್ತಾರೆ. ಆದ್ದರಿಂದ ಜನ ಎಲ್ಲ ಎದುರಿಸ್ತಾ ಇದ್ದರು, ಏನಂದರೆ ಅದಕ್ಕೆಲ್ಲ ಬೇಡ, ಆ ಉಸಾಬರಿ ಬೇಡ ಅಂತೇಳಿ. ನಿನ್ನ ಕೆಲಸಕ್ಕೆ ಸಹ ಕೂತು ಬರ್ತದೆ ಅಂತೇಳಿ, ಅಂದರೆ ಸಣ್ಣ ಹೋಟೆಲ್, ಅದನ್ನು ಬಿಟ್ಟುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಆಗಿನ SP ಅವರೊಬ್ಬರು ಅವರಿಗೆ ಧೈರ್ಯ ಹೇಳ್ತಾರೆ, ಒಂದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ. ಆ ನಂತರ ಹಸನಬ್ಬನವರು ಹಿಂದೆ ಮುಂದೆ ನೋಡಲಿಲ್ಲ. 34 ವರ್ಷದಿಂದ ಆ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಸಹ ಲವಲವಿಕೆಯಿಂದ ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ತಾನು ಯಾರಿಗೆ ಸಹಾಯ ಮಾಡಿದ್ದೇನೆ ಅದನ್ನು ನೆನಪಿಟ್ಟುಕೊಳ್ಳುವುದಿಲ್ಲ. ಅವರಾಗಿ ಬಂದು ಅವರ ಆ ಉಪಕಾರ ಸ್ಮರಣೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಒಂದು ಸಲ ಚಿಕ್ಕಮಗಳೂರಿನ ಒಂದು ಕುಟುಂಬದವರು ಅಪಘಾತದಲ್ಲಿ ಸಿಲುಕಿರ್ತಾರೆ, ಅವರನ್ನು ಬಚಾವ್ ಮಾಡಿರ್ತಾರೆ. ಆಗ ಆ ತಂದೆ ತಾಯಿ ಜೊತೆ ಇದ್ದಂಥ 2 ಸಣ್ಣ ಮಕ್ಕಳು ಇವತ್ತೊಂದು ಮಂಗಳೂರಿನ ಒಂದು ಮೋಟಾರ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಸನಬ್ಬನವರನ್ನು ದೊಡ್ಡದಾದ ನಂತರ ಹೋಗಿ ಗುರುತಿಸಿ ಅವರಿಗೆ ಕೃತಜ್ಞತೆಯನ್ನು ಹೇಳ್ತಾರೆ. ನಮ್ಮ ಬದುಕು, ನಮಗೆ ಹೊಸ ಬದುಕನ್ನು ಕೊಟ್ಟಂಥವರು ನೀವು ಅಂತ ಹೇಳ್ಕೊಳ್ತಾರೆ. ಇತ್ತೀಚೆಗೆ ಒಬ್ಬರು ಚಿಕ್ಕಮಗಳೂರಿನ ಕೌನ್ಸಿಲರ್ ಒಬ್ಬರು ಅವರು ಹೋಟೆಲ್ಗೆ ಬರ್ತಾರೆ, ಚಹಾ ಕುಡಿಯುತ್ತಾರೆ. ಆ ನಂತರ ಹತ್ತಿರ ಕರೆದು ಕೇಳ್ತಾರಂತೆ, ನಿಮ್ಮ ಹತ್ರ ಸ್ವಲ್ಪ ಮಾತನಾಡಲಿಕ್ಕಿದೆ ಅಂತ. ಆ ನಂತರ ಹಸನಬ್ಬನವರಿಗೆ ಅವರ ನೆನಪನ್ನು ಅವರ ನೆನಪು ಇಟ್ಟುಕೊಂಡಿಲ್ಲ. ನೀವು ನಮಗೆ ಸಹಾಯ ಮಾಡಿದ್ದೀರಿ, ನಮ್ಮ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದಂಥವರು, ನಿಮ್ಮ ಪಾದ ಮುಟ್ಟಿ ಒಂದು ನಮಸ್ಕಾರ ಮಾಡಬೇಕು ನಮಗೆ, ಆ ರೀತಿಯಾಗಿ ನಾವು ಗೌರವ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಹಸನಬ್ಬನವರಿಗೆ ಆಶ್ಚರ್ಯ ಆಗ್ತದೆ, ತಾನು ಸಹಾಯ ಮಾಡಿದ್ದನ್ನು ನೆನಪಿಟ್ಟುಕೊಂಡಂಥ ವ್ಯಕ್ತಿ ಭಾಳ ವಿಶೇಷ ಆಯಿತು. ಆದರೆ ಒಂದು ಮಾತು ಹೇಳ್ತಾರೆ, ನನ್ನ ಪಾದ ಮುಟ್ಟಿ ನೀವು ನಮಸ್ಕಾರ ಮಾಡಿ ನನಗೆ ಗೌರವ ಸಲ್ಲಿಸುವ ಬದಲು ನಾನು ಹೇಗೆ ನಿಮಗೆ ಸಹಾಯ ಮಾಡಿದ್ದೇನೆ ಅದೇ ರೀತಿ ನೀವು 4 ಜನಕ್ಕೆ ಸಹಾಯ ಮಾಡಿದರೆ ಅದು ನನಗೆ ಕೊಡುವಂಥ ಅತ್ಯಂತ ದೊಡ್ಡ ಗೌರವ ಅಂತ. ಹಸನಬ್ಬನವರ ವ್ಯಕ್ತಿತ್ವ ಈ ರೀತಿಯಾಗಿ ಪ್ರಕಟ ಆಗ್ತಾ ಹೋಗ್ತದೆ. ಇವತ್ತು ಮಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದವರು ಯಾರೆಲ್ಲ ಇದ್ದೀರಿ, ಪತ್ರಕರ್ತರಬಹುದು, ಅದರ
ಉದ್ಘಾಟಕರು ಇರ್ಬೋದು, ಫೋಟೋಗ್ರಾಫರ್ ಅವರು ಇರ್ಬೋದು, ಪೇಪರ್ ರಿಪೋರ್ಟರ್, ಎಲ್ಲರಿಗೂ ಒಂದೇ ಮಾತಲ್ಲಿ ನಮಸ್ಕಾರ. ಒಂದು 25-28 ವರ್ಷಕ್ಕೆ ಮೊದಲು ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ನನ್ನ 800 ಕಾರ್ನಲ್ಲಿ 12 ಮಕ್ಕಳನ್ನು ಒಂದು ಟೀಚರನ್ನು ಒಂದು ಟೆಂಪೋ ಆಕ್ಸಿಡೆಂಟ್ ಆದಾಗ ಹಾಕ್ಕೊಂಡು ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆ ಬಂದಾಗ ಒನ್ ಮೆನ್ ಆ್ಯಂಬುಲೆನ್ಸ್ ಅಂತ ಹೆಸರು ಕೊಟ್ಟವರು. ಪೇಪರಲ್ಲಿ ಫೋಟೋ ಹಾಕಿ ಒಂದು ಲುಂಗಿ ಒಂದು ಶರ್ಟ್ ಇಟ್ಕೊಂಡು ಮಕ್ಕಳನ್ನು ತಂದಿದ್ದೆ. ಆ ಮಕ್ಕಳೆಲ್ಲ ಅಡ್ಮಿಟ್ ಮಾಡಿದೆ, ಇವರು ಹೊರಗೆ ಬಂದು ನನ್ನೊಂದು ಫೋಟೋ ತೆಗೆದು ಒಂದು ಪೇಪರ್ ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಬಟ್ ಇದು ಪೇಪರಲ್ಲಿ ಬರ್ತದೆ, ನಮ್ಮ ಹೆಸರು ಬರುತ್ತೆ, ಫೋಟೋ ಬರುತ್ತೆ ಅಂತ ಹೇಳುವಂಥ ಆವಾಗ ಅಂಥ ಒಂದು ಇದಿಲ್ಲ, ಜ್ಞಾನ ಒಂದು ಸಂತೋಷ ಏನಿಲ್ಲ. ನಾವು ಈ ಕೆಲಸ ಮಾಡಿದ್ದೇವಲ್ಲ ಅಂತ ಹೇಳುವಂಥದ್ದು ಮಾತ್ರ ಸಂತೋಷ ಇತ್ತು. ಯಾವತ್ತು ಈ ಆಕ್ಸಿಡೆಂಟ್ ಮಾಡಿ ಆದವಾಗ ಯಾರನ್ನು ತಗೊಂಡೋಗಿ ಆಸ್ಪತ್ರೆ ಹಾಕ್ತೇವೆ? ಸುಮಾರು ಜನ ಈಗ ಪತ್ರಿಕಾ ಉದ್ಯಮದವರು ಕೇಳ್ತಾರೆ, ನೀವು ಪೇಷಂಟನ್ನು ಆಸ್ಪತ್ರೆ ತಗೊಂಡೋಗುವ ಫೋಟೋ ಉಂಟ ಅಂತೇಳಿ. ನಾನಲ್ಲಿ ಪೋಸ್ ಕೊಡ್ಲಿಕ್ಕೆ, ಫೋಟೋ ತೆಗೆಸ್ಲಿಕ್ಕೆ, ಸಂತೋಷ ಪಡ್ಲಿಕ್ಕೆ ಪಬ್ಲಿಕ್ ಸಿಟಿಗೆ ಹೋಗೋದಲ್ಲ. ನನ್ನಂಥ ಒಂದು ಜೀವ ಅಲ್ಲಿ ಫಿಟ್ ಆಗಿದೆ. ಡಾಕ್ಟ್ರ್ ಹೇಳ್ತಾರೆ ಅರ್ಧ ಗಂಟೆ ಮೊದಲು ತಂದಿದ್ರೆ ಅವ್ರು ಉಳಿತಾ ಇತ್ತು, ಈಗ ಅವರು ತೀರೋದ್ರು ಅಂತ. ಅದಕ್ಕೆ ಎಷ್ಟು ಬೇಗ ಆಸ್ಪತ್ರೆಗೆ ತಲುಪಿಸ್ಲಿಕ್ಕಾಗುತ್ತೆ. ಅಲ್ಲದೆ ಆವತ್ತಿನ ಪರಿಸ್ಥಿತಿಯಲ್ಲಿ ಆ್ಯಂಬುಲೆನ್ಸ್ ಎಲ್ಲಿ ಇಲ್ಲ, ಯಾರ್ದಾದ್ರೂ ಪ್ರೈವೇಟ್ ಕಾರಲ್ಲಿ ಆಗಲಿ, ಯಾವುದಾದ್ರೂ ಹೋಗೋ ವೆಹಿಕಲ್ಸಲ್ಲಿ ಆಗಲಿ ಹಾಕ್ಕೊಂಡೋಗಿ ಆಸ್ಪತ್ರೆ ಅಡ್ಮಿಟ್ ಮಾಡೋದು ಅಂಥ ಪರಿಸ್ಥಿತಿ ಇತ್ತು. ಆದರೆ ಈ ಕಷ್ಟ ಬರ್ತದೆ ಅಂತೇಳಿ ನಾವು ಯಾವತ್ತೂ ಹಿಂಜರುಗಿದವರಲ್ಲ. 1989 ಬಳ್ಳಾರಿಯಿಂದ ಒಂದು ಬಸ್ಸು ಚಾರ್ಮಾಡಿ ಘಾಟಿಯಲ್ಲಿ ಅಪಘಾತಕ್ಕೀಡಾಯಿತು, 5 ಜನ ತೀರೋದ್ರು, 45 ಜನರಿಗೆ ಪೆಟ್ಟಾಯಿತು. ಅಲ್ಲಿಂದ ಬಂದದ್ದನ್ನು ಇಲ್ಲಿಂದ ಹೋದ ಒಂದು ಲಾರಿಯನ್ನು ತಿರುಗಿಸ್ಕೊಂಡು ಬಂದು ಹೇಳಿದ್ದೆ ಅಲ್ಲಿ ಒಂದು ಬಸ್ ಬಿದ್ದಿದೆ ಅಂತೇಳಿ. ರೋಡಲ್ಲಿ ಬರೋರಿಗೆ ಹೋಗ್ಲಿಕ್ಕೆ ಒಬ್ಬರಿಗೆ ಯಾರಿಗೆ ಗೊತ್ತಾಗಿ ಮತ್ತೆ ನಾವು ಇಲ್ಲಿಂದ ಒಂದು 5-6 ಜನ ಕರ್ಕೊಂಡೋಗಿ ಅಲ್ಲಿ ಲಾರಿ ಅಡ್ಡ ಇಟ್ಟದ್ದು ರೋಡಿಗೆ, ಬರೋ ಹೋಗೋ ರೋಡಿಗೆ ಅಡ್ಡ ಇಟ್ಟು ಎಲ್ಲರನ್ನು ಹೊಂಡ ಕೇಳಿಸಿದ್ದು. ಒಂದೊಂದು ಉಟ್ಟ ಲುಂಗಿಯನ್ನೇ ಬಿಚ್ಚಿ ಕೆಳಗೆ ಹಾಕಿ ಒಬ್ಬೊಬ್ಬರನ್ನು ಹಾಕಿ 4 ಜನ ಇದ್ದು ಕ್ರಾಸ್ ಆಗಿ ರೋಡಿಂದ ಮೇಲೆ ಹತ್ಕೊಂಡು ಬಂದಿದ್ದು. ಬಂದು ಎಲ್ಲರನ್ನು ಹೋಗುವ ಗಾಡಿಯಲ್ಲಿ, ಇದು ಎಂಥದ್ದು ತರಕಾರಿ ಹೋಗೋ ಗಾಡಿಯಲ್ಲಿ, ಬೇರೆ ಗಾಡಿಯಲ್ಲಿ 4 ಜನರನ್ನು ಹಾಕಿ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಆಯಿತು. ಆವತ್ತು ಗಗನ್ದೀಪ್ ಅಂತೇಳಿ ASP ಅವರು ಪುತ್ತೂರಲ್ಲಿ ASP ಆಗಿದ್ದರು, ಕೆಂಪ ASP ಇದ್ದರು ಮಂಗಳೂರಲ್ಲಿ, ರೇವೆನ್ಸ್ ಇದ್ದ DOG ಇದ್ದರು, ಇವರೆಲ್ಲ ಆಫೀಸರ್ಸ್ ಬೆಳಗ್ಗೆ 6 ಅಲ್ಲಿ ಬಂದಿದ್ದಾರೆ. ಆವಾಗ ನಾವು ಇವರನ್ನೆಲ್ಲ ಆಸ್ಪತ್ರೆಗೆ ಹಾಕಿ 5 ಸೀರಿಯಸ್ ಇದ್ದವರನ್ನು ವಸಂತ ಬಂಗೇರ್ MLA ಇದ್ದರು ಅವ್ರ ಹತ್ರ ಹೇಳಿ ಗೌರ್ಮೆಂಟ್ ಬಸ್ ತರಿಸಿ ಆ ಬಸ್ಸಲ್ಲಿ ಮಂಗಳೂರು ಆಸ್ಪತ್ರೆಗೆ ಕಳಿಸಿದ್ದಾರೆ. ಇದೆಲ್ಲ ಆಗಿ ನಾವು ರಿಟರ್ನ್ ಬೆಳ್ತಂಗಡಿಯಿಂದ ಚಾರ್ಮಡಿಗೆ ಹೋಗಲಿಕ್ಕೆ ಬಸ್ ಲಾರಿ ಒಳಗೆ ಕೂತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಇವರೆಲ್ಲ ಹೇತಿದ್ರು, ಏನೆಲ್ಲ ಆಗಿತ್ತು ಇವ್ರದ್ದು, ಅದೆಲ್ಲ ನಮ್ಮ ಕೈ ಕಾಲು ಬಟ್ಟೆಯಲ್ಲಿ ಆಗಿ. ಆದರೂ ನಾವು ನನ್ನ 3 ಜನ ಕೆಲಸಗಾರರು ಇಸ್ಬಂತ ಒಬ್ಬರು ಇದ್ದರು, ಅದು ತೀರೋದ್ರು. ನಾವೆಲ್ಲ ಚಾರ್ಮಡಿ ಹೋಗಿ ಸ್ನಾನ ಮಾಡಿ ಮತ್ತೆ ಗಾಡಿ ಹತ್ರ ಹೋಗಿ ಈ 5 ಜನ ಇದ್ದದ್ದನ್ನು ರೋಡಲ್ಲಿ ಲಾರಿ ನಿಲ್ಲಿಸಿ ಅದಕ್ಕೆ ರೋಪ್ ಹಾಕಿ ಕಟ್ಟಿ ಅದನ್ನು 105 ಫೀಟ್ ಹೊಂಡದಲ್ಲಿ ಮತ್ತೆ ಈ ಹೆಣವನ್ನೆಲ್ಲ ಎತ್ತಿ ಸೈಡ್ ಮಾಡಿದ್ದು. 5 ಅದರ ಅಡಿಯಲ್ಲಿ ಇತ್ತು. ಇದು ನಿಮ್ಮ ಹತ್ರ ನಾನು ಮಾಡಿದ್ದೇನೆ ಅಂತ ಹೇಳುವಂತೂ ನನ್ನನ್ನು ಕೊಚ್ಕೊಳ್ಳಿಕ್ಕೆ ನನ್ನನ್ನು ಇದೇ ಹೇಳಲಿಕ್ಕೆ ಹೇಳೋದಲ್ಲ, ಇಂಥ ಕಷ್ಟ ಸಿಕ್ಕಿದರೆ ಅದು ಮಾಡುವಾಗ ನಮಗೆ ಭಾಳ ಸಂತೋಷ ಆಗುತ್ತೆ. ಯಾಕೆಂತ ಹೇಳಿದರೆ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಿದ್ದೊಂದು ಹೆಮ್ಮೆ ನಮ್ಮ ಹತ್ರ ಇರುತ್ತೆ. ಅವಾಗ ಹೇಳಿದ್ರೆ ಟ್ರಕ್ ಚಾಲಕರನ್ನು ಉಳಿಸಿದ ಸಂದರ್ಭದಲ್ಲಿ ತಾಯಿ ಹೇಳಿದ್ರು ಅಂತ ಹೇಳಿ. ಜಾವಳ ಕೊಟ್ಟಿಗಾರ ಹತ್ರ ಜಾವಳ ಸಿಂಡಿಕೇಟ್ ಬ್ಯಾಂಕ್ ಅಂತ ಇದೆ, ಅಲ್ಲಿ ಅವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದರು ಒಬ್ಬರು. ಅವರ ಮಗ 3 PUC ಅಲ್ಲಿ ಫೈಲ್ ಆದ, ಅವನಿಗೆ ಇನ್ನು ವಿದ್ಯಾಭ್ಯಾಸ ಬೇಡ ಅಂತೇಳಿ ಅವರ ಮನೆಯನ್ನೇ ಅವರು ಆ ಬ್ಯಾಂಕಿಗೆ ಸಾಲ ಆಗಿಟ್ಟು ಒಂದು ಟ್ರಕ್ ತೊಗೊಂಡು ಹೋಗೋದು, ಅವರು ಚಿಕ್ಕಮಗಳೂರಲ್ಲಿ ಬಾಡಿಗೆ ಇಟ್ಟು ಇವನಿಗೆ ಉದ್ಯೋಗ ಆಗಲಿ ಅಂತೇಳಿ. ಇವರು ಹೋಗುವಾಗ ಚಾರ್ಮಡಿ ಘಾಟಿಯಲ್ಲಿ ಅಪಘಾತಕ್ಕೀಡಾಯಿತು ಟ್ರಕ್, ಇಬ್ಬರು ಕೆಳಗೆ ಬಿದ್ದರು. ಕಗ್ಗಂಜೇನು ಒಬ್ಬ ಡ್ರೈವರ್ ಅನ್ನಿ ಅಂತೇಳಿ ಟಿಂಬರದಲ್ಲಿ ಒಂದು ಖಾಲಿ ಗಾಡಿ, ಅವನು ಹೋಗಿ ತಿರುಗಿಸ್ಕೊಂಡು ಬಂದ. ಅಲ್ಲಿ ಒಂದು ಟ್ರಕ್ ಬಿದ್ದಿದೆ, ಇಬ್ಬರು ತೀರೋಗಿದ್ದಾರೆ, ರೋಡ್ ಬ್ಲಾಕ್ ಇದೆ ಅಂತೆ. ಅಲ್ಲಿ ಒಂದು ಜೀಪ್ನವನಿಗೆ ಫೋನ್ ಮಾಡಿದ್ದೆ, ನಾನು ಪ್ಲೇಸಿಗೆ ಹೋದೆ. ನಾನಲ್ಲಿ ಹೋಗುವಾಗ ಜೀಪ್ನವನಲ್ಲಿ ಬಂದಿದ್ದಾನೆ, ಲ್ಯಾಂಡ್ ಫೋನ್ ಆಗುವಾಗ ಮೊಬೈಲ್ ಇಲ್ಲ. ಅವನು ಇವ್ರನ್ನಿಬ್ಬರನ್ನ ಎತ್ಕೊಂಡು ಹಾಕಿದೆ, ಇವರೊಂದು ಬ್ಯಾಗ್ ಇತ್ತು ಅದನ್ನು ಕೈಯಲ್ಲಿ ಇಲ್ಲಿ ಕೆಳಗೆ ಜೀಪಲ್ಲಿ ಇಟ್ಕೊಂಡೆ, ನೀವು ಟ್ರಕ್ ಎತ್ತಿ ಸೈಡ್ ಮಾಡಿ ಹೋಗಿ ಅಂತ ಕಳಿಸಿದವರು. ನಾನು ಇವರನ್ನು ತಗೊಂಡು ಬಂದೆ ಬೆಳ್ತಂಗಡಿ ಗೌರ್ಮೆಂಟ್ ಆಸ್ಪತ್ರೆಗೆ. ಅಲ್ಲಿ ಬರುವಾಗ PG ಪಟ್ಟರು ಡಾಕ್ಟ್ರ್ ಇದ್ದರು, ಅವ್ರು ಹೇಳಿದರು ಇವರು ಅನ್ಕಾನ್ಸಸ್ ಆಗಿದ್ದಾರೆ, ಇವರು ಕುಡಿದಾಗಿದ್ದ, ತಲೆಗೆ ಪೆಟ್ಟಾಗಿ ಆಗಿದ್ದ, ಏನೋ ನನಗೆ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇವರನ್ನು ಮಂಗಳೂರು ತಗೊಂಡು ಹೋಗ್ಬೇಕಂತ. ಯಾವುದರಲ್ಲಿ ತಗೊಂಡು ಹೋಗೋದು? ಆ್ಯಂಬುಲೆನ್ಸ್ ಇಲ್ಲ, ಬಾಡಿಗೆಗೂ ಇಲ್ಲ, ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಲ್ಲ. ಅಲ್ಲಿ ಒಂದು ವಾಸು ಪೂಜಾರಿ ಅಂತ ಒಂದು ಅಂಬಾಸಡರ್ ಕಾರು ಡೈಲಿ ಮಂಗಳೂರಿಗೆ ಟೂರಿಸ್ಟ್ ಹೊಡಿತಾ ಇದ್ರು, ಅವ್ರನ್ನ ಹೋಗಿ ಎಪ್ಪಿಸಿ 4 ಕಾರಲ್ಲಿ ಹಾಕ್ಕೊಂಡು ಮಂಗಳೂರು ಗಣಲಕ್ ಆಸ್ಪತ್ರೆ ಬಂದು ಬೆಳಗ್ಗೆ 5:30 ಆಯಿತು. ಅವರು ಒಳಗೆ ಹುಟ್ಟು, ಅವರು ಸ್ಕ್ಯಾನಿಂಗ್ ಮಾಡಿದ್ರು. ಮಧ್ಯಾಹ್ನ 11 ಆಗುವಾಗ ಹೊರಗೆ ಬಂದು ಹೇಳಿದರು ಅನ್ಕಾನ್ಸಸ್ ಆಗಿದ್ದಾರೆ, ಅಡ್ಮಿಟ್ ಮಾಡ್ತೇವೆ, ಕಾನ್ಸಸ್ ಬಂದ ಮೇಲೆ ಎಲ್ಲ ಕೆಲಸ ಮಾಡ್ಬೋದು, ಅಷ್ಟರವರೆಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಇವರು ಯಾರಿಗೆ ತಿಳಿಸೋದು? ಇವರು ಯಾರು? ಈ ಟ್ರಕ್ ತೊಗೊಂಡು ಹೋಗೋರು ಯಾರಂತ ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಮತ್ತು ಈಗದಷ್ಟು ಟೆಕ್ನಿಕಲ್ ವಿದ್ಯಾಭ್ಯಾಸ ಏನಿಲ್ಲಲ್ಲ. ಮತ್ತು ಐಡಿಯಾ ಹೋಯಿತು, ಅರವಿಂದ್ ಶೋರೂಮಲ್ಲಿ ಡೆಲಿವರಿ ತೊಗೊಂಡಿದ್ದಾರಲ್ಲ, ಅಲ್ಲಿ ಅಡ್ರೆಸ್ ಸಿಗ್ಬೋದು ಅಂತ ಅಲ್ಲಿ ಕೇಳಿದ್ದು. ಅವ್ರು ಅಡ್ರೆಸ್ ಕೊಟ್ಟರು. ಇದೆಲ್ಲ ಆಗುವಾಗ ಸಾಯಂಕಾಲ ಮಧ್ಯಾಹ್ನ 2 ಆಯಿತು.
ಒಬ್ಬನನ್ನು ಚಿಕ್ಕಮಗಳೂರಿಗೆ ಕಳಿಸಿದ್ದು, ಬಸ್ಸಲ್ಲಿ ಕಾರ್ ಮಾಡಿ ಕಳಿಸಲಿಲ್ಲ. 53,000 ರೂಪಾಯಿ ಸೂಟ್ ಕೇಸಲ್ಲಿತ್ತು ಇವ್ರದ್ದು. ಆವಾಗ 1989 53,000 ರೂಪಾಯಿ ಸೂಟ್ ಕೇಸಲ್ಲಿಂಟು, ಅದರದ್ದು 1 ರೂಪಾಯಿ ತೆಗೀಲಿಲ್ಲ. ನಾನು ಹಣ ಕೊಟ್ಟು ಬಂದು ಕಳಿಸಿದೆ ಚಿಕ್ಕಮಗಳೂರು. ಅವನಲ್ಲಿ ಅವರನ್ನೆಲ್ಲ ಹುಡುಕಿ ಹಿಡಿದು ಅವರನ್ನೆಲ್ಲ ಮನೆಯವ್ರನ್ನ ಇದು ಮಾಡುವಾಗ ರಾತ್ರಿ 12 ಗಂಟೆ ಆಯಿತು. ಮರುದಿವಸ ಬೆಳಗ್ಗೆ ಬಸ್ಸಲ್ಲಿ ಬಂದರು. ಇಲ್ಲಿ ಬರುವಾಗ 12 ಗಂಟೆ ಮಧ್ಯಾಹ್ನ. ನಿನ್ನೆ ಬೆಳಗ್ಗೆ ಬಂದವರು ಇವತ್ತು ಮಧ್ಯಾಹ್ನ 12 ಗಂಟೆ ಆಯಿತು. ನಮ್ಮ ಪರಿಸ್ಥಿತಿ, ಇಬ್ಬರು ಇದ್ದೇವೆ ನಾವು ಇಲ್ಲಿ, ಸ್ನಾನ ಇಲ್ಲ, ಊಟ ಇಲ್ಲ, ಮಲಗಲಿಲ್ಲ, ಏನೂ ಇಲ್ಲ. ಊಟ ಹೋಟ್ಲಲ್ಲಿ ಸಿಕ್ಕಿತ್ತು, ಅಲ್ಲಿ ತಾಜ್ ಮಹಲಲ್ಲಿ ಸಿಗ್ತಾ ಇತ್ತು. ಏನು ಮಾಡಿದ್ವಿ, 12 ಗಂಟೆ ಬಂದವಾಗ ಎಲ್ಲ ಇವ್ರ ಹತ್ರ ಹೇಳಿ ನಾವು ಹೊರಡುವಾಗ ಇವರು ಕೂಗ್ಲಿಕ್ಕೆ ಶುರು ಮಾಡಿದರು. ಇವರು ಸಂಬಂಧಿಕರು ಯಾರು ಬರಲಿಲ್ಲ, 2 ಮಕ್ಕಳು, 1 ತಾಯಿ ಮಾತ್ರ. ಅದರಲ್ಲಿ ಒಬ್ಬ ಮಗ ಇದ್ದಾನೆ, ಈಗ ಮಂಗಳೂರು BMW ಶೋರೂಮಲ್ಲಿ ಫೋರ್ಮ್ಯಾನ್ ಆಗಿದ್ದಾನೆ. ಮೊದಲು ಇಲ್ಲಿ ರೊನಾಲ್ಡೋ ಶೋರೂಮಲ್ಲಿ ಇದ್ದ, ಈಗ ಅಲ್ಲಿದ್ದಾನೆ. ಮೊನ್ನೆನೂ ಬಂದು ಮಾತಾಡ್ಕೊಂಡು ಹೋದ. ಏನು ಮಾಡೋದಂತೆ, ಮತ್ತು ಆವತ್ತು ಇವ್ರ ಹತ್ರ ರಾತ್ರಿ ಎಲ್ಲ ನಿಂತು ಮರುದಿವಸ ಬೆಳಗ್ಗೆ ಆಗುವಾಗ ಈ ಹಣ ಎಲ್ಲ ಇವ್ರ ಹತ್ರ ಕೊಟ್ಟು ನಾವು ನಮ್ಮ ಊರಿಗೆ ಹೋಗಿ ಇವರ ಟ್ರಕ್ಕಲ್ಲಿ ಹೊಂಡದಲ್ಲಿದ್ದದನ್ನು ತೆಗೆದು ಪೊಲೀಸ್ ಸ್ಟೇಷನ್ನಲ್ಲಿಟ್ಟು ನಾವು ನಮ್ಮ ಕೆಲಸ ಮುಗಿಸಿದ್ದು. ಮತ್ತೆ ಇಲ್ಲಿ ಇಂಕ್ವೈರಿ ಮಾಡಲಿಕ್ಕೆ ನಾವು ಬರಲಿಲ್ಲ, ಆಸ್ಪತ್ರೆಯಲ್ಲಿ ಅಲ್ಲ. 17 ದಿವಸದ ನಂತರ ಇವರು ಊರಿಗೆ ಹೋಗುವಾಗ ಕಾರ್ ಮಾಡಿಕೊಂಡು ಹುಷಾರಾಗಿ ಊರಿಗೆ ಹೋಗುವಾಗ ಸ್ವಲ್ಪ ಅನ್ನಂಪಲದಂದು ನಮ್ಮ ತಾಯಿ ಕಾಲಡಿಯಲ್ಲಿಟ್ಟು ನಿಮ್ಮ ಮಗ ನಮ್ಮ ಮಾಂಗಲ್ಯ ಉಳಿಸಿದಂಥ ಕಣ್ಣೀರು ತೆಗೆದು, ಆ ಕಣ್ಣೀರು ಇವತ್ತಿಗೂ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ನಮ್ಮ ತಾಯಿ ಇದ್ದರು, ಅವರಿಗೆ ಅಷ್ಟು ವಿದ್ಯಾಭ್ಯಾಸ ಇಲ್ಲ, ಗದ್ದೆ ಕೆಲಸ ಮಾಡ್ತಾ ಇದ್ದವರು. ನಾವು ಹೋಟ್ಲ್ ಮಾಡಿದ ಮತ್ತೆ ನಮ್ಮ ಹತ್ತಿರಗೆ ಇದ್ದರು. ಅವ್ರು ಹೇಳಿದ್ರು ನಿನಗೆ ಒಂದು ದಿವಸ ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆ ತೊಂದರೆ ಆಗ್ಬೋದು, ಕೋರ್ಟಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ಬೋದು, ಒಂದು ದಿವಸ ಸಾಕ್ಷಿ ಹೇಳಬೇಕಾಗ್ಬೋದು. ಆದರೂ ನಿನಗೆ ಒಂದು ದಿವಸ ನಿದ್ದೆ ಬಿಟ್ಟರೂ ಕೂಡ ಈ ಕೆಲಸ, ದೇವರ ಕೆಲಸ ಇದು ಮಾಡಬೇಕು ಮಗಂತ ಬೆಂತಟ್ಟಿದ್ದಾರೆ. ಆವತ್ತಿಂದ ಇವತ್ತುವರೆಗೂ 3 ಗಂಟೆ ರಾತ್ರಿ ಆಗಲಿ, 4 ಗಂಟೆ ರಾತ್ರಿ ಆಗಲಿ, ಫೋನ್ ಬಂದ ತಕ್ಷಣ ಅವರನ್ನೆಲ್ಲ ಎತ್ಕೊಂಡು ಬರ್ತೇವೆ ಅಂತೆಲ್ಲ. ಒಂದು ಸಲ ಅವರನ್ನು ಆಸ್ಪತ್ರೆಗೆ ಹಾಕಿ ರೋಡ್ ಕ್ಲಿಯರ್ ಮಾಡಿಬಿಡ್ತೇವೆ ಅಂಥ ಕೆಲಸ ಈಗಲೂ ಮಾಡ್ತಾಯಿದ್ದೇವೆ. ಮೊನ್ನೆ 1 6 ತಿಂಗಳ ಮೊದಲು ಒಂದು ಶಿವಮೊಗ್ಗದಿಂದ ಬಂದವ್ರದ್ದು ಕಾರ್ ಆಕ್ಸಿಡೆಂಟ್ ಆಯಿತು. ಸಡನ್ ನಾನು ನನ್ನ ಮಗ ಹೋದೆ ಅಲ್ಲಿ ಕಾರ್ ತಗೊಂಡು ಹೋಗಿ, ಅವಂಬ ಪೆಟ್ಟಾಗಿದೆ. ಅವ ಅಮ್ಮನನ್ನು ಎತ್ತಿ ಹಾಕಲಿಕ್ಕೆ ಮುಟ್ಲಿಕ್ಕೆ ಬಿಡೋದಿಲ್ಲ ಅವ ಅಮ್ಮ, ಆ ಅಮ್ಮನ ಜೀವ ಮುಟ್ಲಿಕ್ಕೆ ಅಮ್ಮ ಬಿಡೋದಿಲ್ಲ. ನಾನು ಹೇಳಿದೆ, ನೋಡಮ್ಮ, ಒಂದು ನಿನ್ನ ಮಗಳು ಅಲ್ಲದ್ರೆ ನನ್ನ ತಂಗಿ, ನಿನ್ನ ಕೈಯಲ್ಲಿ ನನ್ನ ಗುತ್ತಿಗೆ ಕಟ್ಟಿ ಇಟ್ಕೋ, ನಾ ಎತ್ತಿ ಕಾರಿಗೆ ಹಾಕ್ತೇನೆ, ನೀ ಅದು ಮಾಡಲಿಲ್ಲ ಅಂದರೆ ನಿನ್ನ ಎತ್ತ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ. ಮತ್ತೆ ಎತ್ತಿ ಹಾಕಿದೆ, ಉಜಿರ ಬೆನಕ ಆಸ್ಪತ್ರೆ ತಂದು ಹಾಕಿದೆ. ನಾ ಹೋದೆ, ನೀವು ಎಲ್ಲಿ, ಅವರು ಏನು, ನಾವ್ಯಾರು ಏನು, ಅವ್ರ ಹತ್ರ ಅಡ್ರೆಸ್ ಇರಲಿಲ್ಲ. ಆ ಹೆಂಗಸರು 15 ದಿವಸದ ಊರಿಗೆ ಹೋಗಿ ಫೋನ್ ಮಾಡಿ ಕೂಗ್ತಾ ಇದೆ ಅಣ್ಣ. ನೀವು ಅವತ್ತು ಈ ಮಾತು ಹೇಳಿದ್ರೆ ಇಂಥ ಮಾತು, ಅವ್ರ ರೌಡಲ್ಲಿ ಹೋಗುವರು ಬರೋರು ಏನೇ ತೊಂದರೆ ಆದರು ನಾವು ಹೆಲ್ಪ್ ಮಾಡಿದ್ದೆ, ಅವ್ರು ಬಂದು ಬೆಣ್ಣೆ ತಟ್ಟೋದು, ನಮಗೆ ಟೀ ಬೇಡ, ಕಾಫಿ ಬೇಡ, ಇಲ್ಲಿಂದ ಹೋಗಿದ್ದೇವೆ, ನಾವು ಬಂದಿದ್ದೇವೆ, ನಿಮ್ಮ ಹತ್ರ ಒಂದು ಮಾತಾಡಿ ಹೋದರೆ ಸಮಾಧಾನ ಆಗುತ್ತೆ ಅಂತ ಬಂತು. ಅದೇ ನಮಗೆ ಭಾಳ ದೊಡ್ಡ ಪ್ರಶಸ್ತಿ, ಭಾಳ ದೊಡ್ಡ ಸನ್ಮಾನ. ಈ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಆಗಲಿ, ಕನ್ನಡ ರಾಜ್ಯದಲ್ಲಿ ಸನ್ಮಾನ ಮಾಡ್ತಾರೆ, ಈ ಹಣ ಬರ್ತದೆ, ಇದರಲ್ಲಿ ನಾನು ದೊಡ್ಡ ಜನ ಅಂತ ಒಂದು ಭಾವನೆ ಇಲ್ಲ. ನಿಮ್ಮಂಥವ್ರದ್ದು ಆಶೀರ್ವಾದ, ನಿಮ್ಮಂಥವ್ರದ್ದು ಪ್ರೀತಿ. ಊಟ ಚೆನ್ನಾಗಿರಲಿ ಇಲ್ಲದೆ ಇರಲಿ, ಟೀ ಚೆನ್ಲಿ ಇಲ್ಲ, ಹಸನಬರ ಹೋಟ್ಲ್ ಅಂತೇಳಿ ಒಂದು ನಿಯತ್ತಲ್ಲಿ ಬರ್ತಾರೆ, ಆ ಪ್ರೀತಿ ನಾವು ಇರುವವರೆಗೂ ಇರಲಿ. ಈ ಕೆಲಸವನ್ನು ನಮ್ಮ ಹುಡುಗರಿಗೆ ಸ್ಟೂಡೆಂಟ್ ಇದ್ದಾರೆ, ನಾವು ಯಾಕೆ ಮಾಡಬೇಕು? ಈಗ ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲಿ ಹೋಗಿ ಫೋಟೋ ಮಾತ್ರ ತೆಗೆಯೋದು, ಅವನು ಬ್ಲಡ್ ಹೋಗಿದೆ, ಸತ್ಯ ಏನಿಲ್ಲ. ಇತ್ತೀಚೆಗೆ ಅಲ್ಲಿ ಸೇದಿರಿ ಕಾಲೇಜ್ ಎದುರಿನಲ್ಲಿ KK ಸ್ವಾವಲಂಬಿದಂಥ ಒಂದು 4x4 ಅಂತ ಒಂದು ಶೋರೂಮ್ ಮಾಡಿದರು, ಹಳೆ ಕಾರಿದ್ದು. ಅವರು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಫಂಕ್ಷನ್ ಇದ್ದಾಗ ನಾನು ಕಾರಲ್ಲಿ ಬಂದೆ, ಅಲ್ಲಿ ಕೂತು ಅವ್ರ ಹತ್ರ ಮಾತಾಡ್ತಾ ಇದ್ದೇನೆ. ಡಾಬ್ ಅಂತ ಒಂದು ಶಬ್ದ ಕೇಳಿದ್ದು, ಹೊರಗೆ ಓಡಿ ಬರುವಾಗ ಸೇದಿರಿ ಕಾಲೇಜಿದ್ದು ಕೆಲಸ ಮಾಡೋದು ಹೆಂಗಸರು ರೋಡ್ ದಾಟೋದು ಹೊಡೆದಿದ್ದಾರೆ. ಆ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದದ್ದು ಒಂದು ಹೆಂಗಸರೇ, ಇದ್ದದ್ದು 2 ಪ್ಯಾಸೆಂಜರ್ ಹೆಂಗಸರೇ ಹೊಡೆದದ್ರಲ್ಲಿ. ಇವರೆಲ್ಲ ಅವರನ್ನು ಎಳಿಲಿಕ್ಕೆ ಹೋಗ್ತಾರಲ್ಲದೆ ಈ ಅಮ್ಮನಿಗೆ ಏನಾಗಿದೆ ಅಂತ ನೋಡುವವರು ಇವರು ಪರಿಸ್ಥಿತಿ ಇಲ್ಲ. ನಾನು ಮತ್ತೆ ಸ್ವಾವಲಂಬಿದೈತಿ ನನ್ನ ಕಾರಲ್ಲಿ ಹಾಕಿ ಕಂಕನಾಡಿಗೆ ಬಂದು ಅವ್ರ ಗಂಡಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದರು. ಇವಮ್ಮ ಸೀರಿಯಸ್ ಆಗಿ ನಮ್ಮ ಹತ್ರ ಕೇಳೋದು, ಓಲು ಸಹಿತಿತ್ತರ ಮಗ ನಿನ್ನ ಇನ್ನಿಕ್ಕಲೇ ನನ್ನ ಕೇರಿದೆ ಅಂತೇಳಿ. ನಾವು ಎತ್ಕೊಂಡು ಬರೋದು ಈ ಹೆಂಗಸ್ರ, ಆದರೆ ಅವರ ಪರಿಸ್ಥಿತಿ ಹೆಂಗಿದೆ, ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ನಾವು ಹೊಡೆದಿದ್ದೇವ, ಬೇರೆ ಜನ ಹೊಡೆದಿದ್ದೆ, ಏನಿದೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ಪರಿಸ್ಥಿತಿ ಹೆಂಗಿದೆ. ಆದರೆ ಅಲ್ಲಿ ಸ್ಟೂಡೆಂಟ್ ಅಷ್ಟು ಜನ ಇದ್ದಾರೆ, ಜನ ಬಸ್ ಸ್ಟಾಪಲ್ಲಿ ಅಡ್ಡಿಯಾರಲ್ಲಿ ಸೇರಿದ್ದಾರೆ. ಈ ಹೆಂಗಸ್ರನ್ನ ನೀರುದು, ಅವ್ನು ನೀರು ಬಿಡೋದು, ಅದಿಲ್ಲ ಫೋಟೋ ತೆಗೆಯೋದು, ಅವರ ಕಾರನ್ನೇ ಅವರನ್ನೇ ಎಲ್ಲಿದ್ದು ಹೊಡಿಲಿಕ್ಕೆ ಹೋಗುದು. ಇಂಥ ಪರಿಸ್ಥಿತಿ ನಮ್ಮಲ್ಲಿ ಬಾಳೆ ನಡೀತಿದೆ. ಅದರಿಂದೋಸ್ಕರ ನಿಮ್ಮಿಂದ ಏನು ಸಾಧ್ಯ ಉಂಟು, ಒಂದೆರಡು ಜನರನ್ನಾದರೂ ಈ ಕೆಲಸ ಮಾಡಿದ್ದೇವೆ. ಹಣ, ಆಸ್ತಿ, ಅಂತಸ್ತಿ ಎಲ್ಲ ನಮ್ಮ ಕಾಂಪೌಂಡೊಳಗೆ, ನಮ್ಮ ಮನೆಯಲ್ಲಿ, ನಮ್ಮ ಪಿಡಿಗೆಯಲ್ಲಿ, ಮನುಷ್ಯತ್ವ ಮಾತ್ರ ಜನರಿಗೆ ಸಿಕ್ಕುವುದಂತ ನನ್ನ ಭಾವನೆ. ನೀ ಎಲ್ಲಿಂದ ಬಂದವರು, ಯಾವ ಜಾತಿಯವರು, ನಮ್ಮಲ್ಲಿ ಜಾಸ್ತಿ ಆಗೋದು ಈ ಧರ್ಮಸ್ಥಳಕ್ಕೆ ಬರುವ ಬಯಲುಸೀಮೆಗಳವರು, ಧರ್ಮಸ್ಥಳ ಕುಕ್ಕೆ ಎಲ್ಲಿಗೆಲ್ಲ ಬರ್ತಾರೆ. ಆ ಊರಿದ್ದು ಡ್ರೈವಿಂಗೇ ಬೇರೆ, ಈ ಊರು ಡ್ರೈವಿಂಗೇ ಬೇರೆ. ಘಾಟ್ ಸೆಕ್ಷನ್ನಲ್ಲಿ ಸುಮಾರು ಜನ ವಾಂತಿ ಮಾಡ್ತಾರೆ, ಅನ್ಕಾನ್ಸಿಯಸ್ ಆಗ್ತಾರೆ, ಏನೆಲ್ಲ ಆಗ್ತಾರೆ, ಬಂದು ಆಸ್ಪತ್ರೆ ಹುಡುಕ್ತಾರೆ. ಅವ್ರಿಗೆ ಏನು ನಮ್ಮ ಕೈಯಿಂದ ಬೇಕು, ರಾತ್ರಿ ಅವರೊಟ್ಟಿಗೆ ಹೋಗಿ ಸಹಾಯ ಮಾಡಿ ಅವ್ರನ್ನ ಬೆಣ್ಣೆ ತಟ್ಟಿ ಕಳಿಸಿದರೆ. ಎಲ್ಲೆಲ್ಲಿ ಅವರೆಲ್ಲ ಫೋನ್ ಮಾಡ್ತಾರೆ, ನೀವು ಎಲ್ಲಿ, ಅವರು ನಿಮ್ಮದೊಂದು ನಂಬರ್ ಕೊಡಿ, ನಾವು ಹೆಲ್ಪ್ ಮಾಡಿದ್ದೇವೆ, ನೀವು ಮಾಡ್ತೆ ಅಂತ ಒಂದು ಇದು ಇಲ್ಲ.
ಅವರಿಗೆ ಹೆಲ್ಪ್ ಮಾಡಿದ್ದೇವೆ, ಕಳಿಸಿದ್ದೇವೆ, ಅವ್ರ ಕೆಲಸ ಮುಗಿದಿದೆ. ಅದೇ ನಮ್ಮ ಒಂದು ಪ್ರೀತಿ ವಿಶ್ವಾಸ. ನಾನು ಹೇಳಲಿಕ್ಕೆ ಹೋದ್ರೆ ನಮ್ಮ ಸ್ಟೋರಿ ಒಂದೊಂದೇ ನೆನಪಾಗ್ತಾ ಬರ್ತಾ ಒಂದೊಂದೇ ಹೇಳ್ತಾ, ಎಲ್ಲ ಹೋಗ್ಲಿಕ್ಕೆ ಹೇಳಲಿಕ್ಕೆ ಹೋಗ್ಲಿಕ್ಕೆ ನಾನು ತಯಾರಿರುವುದಿಲ್ಲ, ಹೇಳುವುದಿಲ್ಲ. ಆವತ್ತು ಮಾತ್ರ 1989 ಅಷ್ಟರವರೆಗೆ ಪೊಲೀಸ್ ಕೆಲಸಕ್ಕೆ ಹೋಗ್ಲಿಕ್ಕೆ ಹೆದರ್ತಾ ಇದ್ದೆ. ಕಂಚಿನ ತಟ್ಟೆ ಕೊಟ್ಟು ASP ಗಗನ್ದೀಪ್ ಅವರು ಪುತ್ತೂರಿ ಕ್ರೈಮ್ ಮೀಟಿಂಗ್ ಕಳಿಸಿ ಒಂದು ಸನ್ಮಾನ ಮಾಡಿದರು. ಇಂಥ ಕೆಲಸ ಯಾವತ್ತೂ ಮಾಡ್ತಾ ಇರಿ, ನಿಮಗೆ ಏನು ಉಪಕಾರ ಬೇಕಾದರೂ ನನ್ನ ಹತ್ರ ಕೇಳಿ ಅಂತ ಹೇಳಿ. ಅದನ್ನು ಮತ್ತೆ ಸರಾಗಿ ಯಾವುದೇ ಆದರೂ ನಾನೇ ಹೋಗೋದು. ಯಾಕೆಂತ ಹೇಳಿದರೆ ಬೆಳ್ತಂಗಡಿಯಲ್ಲಿ ಆ ಟೈಮಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇತ್ತು, ಒಂದು ಸಬ್ ಇನ್ಸ್ಪೆಕ್ಟರ್ಗೆ ಬೈಕ್ ಇತ್ತು, 10 ಪೊಲೀಸ್ನವರು ಇದ್ದರು. ಎಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ, 83 ಗ್ರಾಮ ಬೆಳ್ತಂಗಡಿಗೆ. ಅವರೆಲ್ಲಿಯಾದರೂ ಹಲ್ಲಿಗೆ ಬೈಕಲ್ಲಿ ಹೋದರೆ ಇಲ್ಲಿ ಆ್ಯಕ್ಸಿಡೆಂಟ್ ಆಗಿ ಜಾಮ್ ಆದರೆ ಅವ್ರು ಬರೋವರೆಗೂ ಇಲ್ಲಿ 2-3 ಗಂಟೆ ಬ್ಲಾಕ್. ಮತ್ತು ಅವರು 1-2 ಸಾವಿರ ಕ್ಲಿಯರ್ ಮಾಡೋದನ್ನು ನೋಡಿ ನಾನೇ ಹೋಗಿ ಆ ಟೈರ್ಗೆಲ್ಲ ಮಾರ್ಕ್ ಚಾಕಲ್ಲಿ ಮಾರ್ಕ್ ಮಾಡಿ ಗಾಡಿ ದುಡಿ ಸೈಡ್ ಇಟ್ಟು ವೆಹಿಕಲ್ಸನ್ನು ಪಾಸ್ ಮಾಡೋದು. ನಾನಲ್ಲಿಗೆ ಹೋದರೆ ಸಾಕು, ಪೊಲೀಸ್ ಬಂದರೂ ಅವರಿಗೆ ಧೈರ್ಯ ಇಲ್ಲ, ಹಾಂ ನಮಗೆ ರೋಡ್ ಕ್ಲಿಯರ್ ಆಯ್ತಂತೆ. ಧರ್ಮಸ್ಥಳ ವೀರೇಂದ್ರ ಹೆಗಡೆಯವರೇ 3ನೇ ಕಾರಲ್ಲಿದ್ದಾರೆ, ಒಂದು ಬಸ್ ಒಂದು ಕಾರ್ ಆ್ಯಕ್ಸಿಡೆಂಟ್ ಆಯಿತು, ರೋಡ್ ಬ್ಲಾಕ್ ಆಗಿದೆ. ಫೋನ್ ಮಾಡಿದರು, ಅವ ಈಗ ಆ ಟೈಮ್ ಮೊಬೈಲ್ ಉಂಟು, ನಾನು ಸ್ಕೂಟ್ರ್ ತಗೊಂಡು ಹೋದೆ. ಯಾಕೆಂದರೆ ಕಾರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಆ ಕಡೆ ಈ ಕಡೆ ನಿಂತು ಬ್ಲಾಕ್ ಆಗಿರುತ್ತೆ, ಅಲ್ಲಿ ಒಂದು 2 ಕಿಲೋಮೀಟರ್ ನಡಿಬೇಕಾಗುತ್ತೆ. ಸ್ಕೂಟ್ರಲ್ಲಿ ಅಲ್ಲಿವರೆಗೆ ಹೋದೆ. ಹೋಗುವಾಗ 3ನೇ ಕಾರಲ್ಲಿ ವೀರೇಂದ್ರ ಹೆಗಡೆಯವರು ಕೂತಿದ್ದಾರೆ. ಈ ಬಸ್ಸನ್ನು ಲಾರಿನ ಸಡನ್ ಸೈಡ್ ಮಾಡಿ ರೋಡ್ ಕ್ಲಿಯರ್ ಮಾಡಿದೆ. ಅವ ಹೇಳಿದ ಕೇಸ್ ಆಗಬೇಕಲ್ಲ, ನೀವು ತೆಗೀರಿ, ನಿಮಗೆ ಏನು ಕೇಸ್ ಬೇಕು ನಾ ಮಾಡಿಸ್ಕೊಡ್ತೇನೆ, ರೋಡ್ ಕ್ಲಿಯರ್ ಮಾಡಿ, ಜನರನ್ನು ಬಿಡಿ, ಜನರನ್ನು ಕಟ್ಟಿ ಹಾಕಬೇಡಿ ಅಂತ. ಆ ಮಾತನ್ನು ಅವ್ರು ಮೊನ್ನೆ ಕೂಡ ಹೆಗಡೆಯವರು ನನಗೆ ಸನ್ಮಾನ ಮಾಡುವಾಗ ಅದನ್ನು ಭಾರಿ ಹೇಳಿದರು, ಅವ್ರು ಒತ್ತಿ ಒತ್ತಿ ಹೇಳಿದರು. ಅವರಂಥ ಬಾಯಲ್ಲಿ ಆ ಮಾತು ಕೇಳೋಕ್ಕೆ ಅದು ಒಂದು ಪ್ರೀತಿಯ ಸಂತೋಷದ ವಿಷಯನೇ. ನೀವೆಲ್ಲ ಅಂಥ ಪಾತ್ರ ಪ್ರೀತಿ ಪಾತ್ರಕ್ಕೆ ಕಾರಣರಾಗಬೇಕು. ಸ್ಟೂಡೆಂಟ್ರು ಅಂಥ ಕೆಲಸವನ್ನು ಜಾಸ್ತಿಯಾಗಿ ಮಾಡಬೇಕು. ಒಂದು ಗ್ಲಾಸ್ ಒಂದು ಬಾಟ್ಲಿ ಬ್ಲಡ್ ಕೊಡ್ಲಿಕ್ಕೆ ಇರ್ಬೋದು, ಒಂದು ದಿವಸ ಅವರಿಂದ ತಿರುಗ್ಲಿಕ್ಕೆ ಇರ್ಬೋದು. ಒಂದು ನಮ್ಮ ಮಿಸ್ಸಸ್ಸರು ಪರಂಗಿ ಬೆಟ್ಟವರು ಅವ್ರಿಗೆ ಗೊತ್ತಿಲ್ಲ, ನಾನು ಈ ಬಟ್ಟೆಯಲ್ಲಿ ಯಾವತ್ತೂ ರಕ್ತ ಮಾಡ್ಕೊಂಡು ಬರುವಾಗ ಅದನ್ನು ಒಳಗೆ ತರಬೇಡಿ, ಬಿಸಾಡಿ ಬೇರೆ ನಾನೇ ತೊಳೆದು ಹೊರಗೆ ಹಾಕ್ತಾಯಿದ್ದೆ. ಮತ್ತೆ ಮತ್ತೆ ಅವರಿಗೆ ಸ್ವಲ್ಪ ಪ್ರೀತಿ ಬಂತು ಅದರಲ್ಲಿ. ಅವರು ಪರಂಗಿ ಬೆಟ್ಟೆಯವರು ಅವರು ಸಾಯಂಕಾಲ 9 ಗಂಟೆ ಬಾಗಿಲಾಕಿ ಮಲಗಿದ್ರೆ ಬೆಳಗ್ಗೆನೇ ಬಾಗಿಲು ತೆಗೆದು, ಏನಂತ ಗೊತ್ತಿರುವುದಿಲ್ಲ ಅವರಿಗೆ. ಅಂಥದ್ದೆಲ್ಲ ಇರುತ್ತೆ. ನಾನು ಅದರ ಬಗ್ಗೆ ಮಾಡಿದ್ದಕ್ಕೋಸ್ಕರ ನನಗೆ ಈ ಸನ್ಮಾನದ ಬಗ್ಗೆ ಅಷ್ಟು ಅಭಿಮಾನ. ನೀವು ಈಗ ಮಾಡಿದ್ದಕ್ಕೆ ಮಾಡಿದ್ದೀರಿ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ನಾವು ಮಾಡಿದ್ದನ್ನು ಆ ಜನರು ಆ ಪಾಪದವರು ಬಂದ ಕಣ್ಣೀರು ತೆಗೆದು ಆಶೀರ್ವಾದ ಮಾಡುವಾಗ ಅದು ಭಾಳ ದೊಡ್ಡ ಸನ್ಮಾನ ಅಂತ ಗ್ರಹಿಸ್ತೇನೆ. ನಾನು ಇನ್ನು ಮುಂದೆ ಕೂಡ ಒಂದು ಆ್ಯಂಬುಲೆನ್ಸ್ ಬುಕ್ ಮಾಡಿದ್ದೇನೆ, 5 ಲಕ್ಷ ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು, 8 ಲಕ್ಷ ಆಗುತ್ತೆ. ಇಡೀ ಊರೆಲ್ಲ ತಿರುಗ್ತೇನೆ ಅಂತ ಹೇಳಿಲ್ಲ, 50 ಕಿಲೋಮೀಟ್ರನ ಒಳಗೆ. ಯಾಕೆಂತ ಹೇಳಿದರೆ ಅಲ್ಲಿ ಪ್ರೈವೇಟ್ ಆಸ್ಪತ್ರೆ ಇರೋದು ನಮ್ಮಲ್ಲಿ, ಅವರು ಆ್ಯಂಬುಲೆನ್ಸ್ ಕಳಿಸ್ತಾರೆ. ಆ ಆ್ಯಂಬುಲೆನ್ಸ್ ಬಂದರೆ ಜನರದ್ದು ಅವ್ರದ್ದು ಬಾಡಿಗೆಲ್ಲ ದುಬಾರಿ ಆಗುತ್ತೆ. ಅದಕ್ಕೆ ನಾವೊಂದು 50 ಕಿಲೋಮೀಟ್ರವರೆಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಹಾಕಲಿಕ್ಕೆ ನಮ್ಮ ಆ್ಯಂಬುಲೆನ್ಸಲ್ಲಿ ಫ್ರೀ ಸರ್ವಿಸ್ ಮಾಡಬೇಕಂತ ಹೇಳೋ ಒಂದು ಆಸೆ ನನಗೆ ಇದೆ. ಅದಕ್ಕೆ ನೀವೆಲ್ಲ ಆಶೀರ್ವಾದ ಮಾಡಿ ಅದು ಮಾಡಲಿಕ್ಕೆ ದೇವರು ಬಯಸ್ತೀನಿ. ನಮಸ್ಕಾರ. ನಾನು ವಿದ್ಯಾರ್ಥಿಗಳಿಗೆ ಇದು ಹೇಳಿದ್ದೆ ಯಾಕೆಂತ ಹೇಳಿದರೆ, ನಿಮ್ಮ ತಾಯಂದರಿಗೆ ನಾವು ಬೇಕಾದರೆ ಹೇಳ್ತೇವೆ, ಒಂದು ದಿವಸ ನೀವು ಬರೋದು ಮನೆಗೆ ಲೇಟ್ ಆಗಿತ್ತು, ಒಂದು 1/2 ಬಾಟ್ಲಿ ಬ್ಲಡ್ ಕೊಡಬೇಕಾಗಿತ್ತು, ಯಾರಿಗಾದರೂ ಹೆಲ್ಪ್ ಮಾಡಬೇಕಾಗಿತ್ತು, ಇದರಲ್ಲಿ ನೀವು ಏನು ತಲೆಬಿಸಿ ಮಾಡಬೇಕಂತ ಸ್ವಲ್ಪ ಹೆಣ್ಮಕ್ಳು ಕೇಳಿದರು. ಏನಂತ ಹೇಳಿದರೆ, ನಾವು 20 ವರ್ಷ ನಿದ್ದೆ ಬಿಟ್ಟು ಕಷ್ಟಪಟ್ಟು ತಲೆಬಿಸಿ ಮಾಡಿ ಓದ್ತೇವೆ. 20 ವರ್ಷ ಓದಿದ ನಂತರ ಮದುವೆ ಮಾಡಿ ನಮ್ಮನ್ನು ಕೊಟ್ಟರೆ ನಮ್ಮ ಗಂಡ ನಮ್ಮನ್ನು ಕೆಲಸಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ. ನಾವು 20 ವರ್ಷ ಓದಿದ್ದಕ್ಕೆ ಏನು ಫಲ ಅಂತೇಳಿ ಏನು ಜವಾಬ್ ಹೇಳಿದೆ ಅವರಿಗೆ. ನಾನು ಅದಕ್ಕೆ ಹೇಳಿದೆ, ನಿಮಗೆ ಓದಿಸ್ಲೇಬೇಕು, ಕೆಲಸ ಮಾಡಲೇಬೇಕು ಅಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಜೀವನ ಮಾಡಲಿಕ್ಕೆ ದಾರಿ ಇದ್ದರೆ ನೀವೊಂದು ಕೆಲಸ ಮಾಡಿ ಅಮ್ಮ, ನಿಮ್ಮ ಕೆಲಸ ಮನೆ ಕೆಲಸ ಎಲ್ಲ ಆಗಿ ಮನೆಯವ್ರನ್ನ ಬಿಟ್ಟು ಇನ್ನೊಂದು ಮಾಡಿ ಮನಸ್ಸು ಕೆಲಸ ಎಲ್ಲ ಆದಮೇಲೆ ಪಕ್ಕದಲ್ಲಿ ಯಾರಾದರೂ ಒಂದು 10 ಹುಡುಗರು SSLC ಫೈಲಾದವರಿದ್ದಾರೆ, PUCಯಲ್ಲಿ ಫೈಲಾದವರಿದ್ದಾರೆ, ತಲೆಬಿಸಿಯಲ್ಲಿ ಕೂತಿದ್ದಾರೆ, ಮನೆ ಅಂಗಳಕ್ಕೆ ಕರ್ಕೊಂಡು ಬಂದು ದಿವಸಕ್ಕೆ 1 ಗಂಟೆ ಕೂರಿಸಿ ಅವ್ರಿಗೊಂದು ಟ್ಯೂಷನ್ ಹೇಳಿ ಅವರನ್ನು 1 ವರ್ಷ ಸ್ವಲ್ಪ ಪಾಠ ಎಲ್ಲ ಕಲಿಸಿ ಅವರನ್ನು ಪಾಸ್ ಮಾಡುವ ಕೆಲಸ ಮಾಡಿ. ನೀವು ಕಲ್ತದ್ದಕ್ಕೆ ಅದೊಂದು ಸಾರ್ಥಕ ಆಗುತ್ತೆ ಅಂತ ಅಲ್ವ ವಿಷಯ? ಹಂಗೆ ಅಲ್ವಾ? ಅದು ಏನು, ಅವರ ವಿದ್ಯಾಭ್ಯಾಸ ಯಾರಿಗಾದರೂ ವಿತರಣೆ ಆಗಬೇಕು. ಮರದಲ್ಲಿ ಬೇಕಾದಷ್ಟು ಹಣ್ಣಿದೆ, ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ, ಅದನ್ನು ಏನು ಪ್ರಯೋಜನ ಇಲ್ಲ. ನಮ್ಮ ಗುರುಗಳ ಹತ್ರ ಬೇಕಾದಷ್ಟು ವಿದ್ಯಾಭ್ಯಾಸ ಇದೆ, 10 ಜನರಿಗೆ ಸಿಕ್ಕಲಿಲ್ಲ ಅಂದರೆ ಅವರು ಕಲ್ತದ್ದಕ್ಕೆ ಪ್ರಯೋಜನ ಇಲ್ಲ. ಮಂಗಳೂರು ಪ್ರೆಸ್ ಕ್ಲಬ್ನ ನನ್ನ ಸಹಪಾಠಿಗಳಂತಲೇ ಹೇಳ್ತೇನೆ ಸರ್, ಯಾಕಂದರೆ ನಾನು ಸಹ V4ನಲ್ಲಿ ದುಡಿಯೋದೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಹರಿಶರಣರವರು ಕರೆದಾಗ ಅದಕ್ಕಿಂತ ಮೊದಲಿನ ಈ ಯಾರನ್ನೆಲ್ಲ ನೀವು ಸನ್ಮಾನಿಸಿದ್ರ, ನನಗೆ ಸೂಟ್ ಆಗೋರು ಹಸನಬ್ನವರು, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನಾನು ಅವರನ್ನು ಇದು ಮಾಡೋದಲ್ಲ, ಬಟ್ ಅವರು
ಶ್ರೀಮಂತರಾಗಿದ್ದಾರೆ, ಅವರಿಗೆ ಜನಕ್ಕೆ ಸಹಾಯ ಮಾಡಲಿಕ್ಕೆ ತುಂಬಾ ಸಾಮರ್ಥ್ಯ ಇದೆ. ಆದರೆ ಹಸನಬ್ಬರವರಂತರು ಕೆಲಸ ಈ ಜನರ ಸೇವೆ ಮಾಡೋದಂದರೆ ಅದಕ್ಕೊಂದು ಬೇರೆ ಒಂದು ರೂಪುರೇಷೆ ಬರ್ತದೆ. ಯಾಕಂದರೆ ಸೇವೆ ಮಾಡಲಿಕ್ಕೆ ಎಲ್ರಿಗೂ ಆಗ್ತದೆ, ಮನಸ್ಸು ಬೇಕು, ಆ ಮನಸ್ಸು ಅವರ ಹತ್ರ ಇದೆ. ಸೊ ಅದಕ್ಕೆ ನಾನು ಹರೀಶ್ ಅವರಿಗೆ, ಶ್ರೀನಿವಾಸ ನಾಯ್ಕರಿ ಅವ್ರಿಗೆ, ಹಾಗೆ ರಾಮಕೃಷ್ಣ ಸರ್ ಹಾಗೂ ಸಮಸ್ತ ನನ್ನ ಸಹಪಾಠಿಗಳಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಒಳ್ಳೆಯ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳು ಪ್ರತಿ ತಿಂಗಳು ನಡೀತಾ ಇದೆ, ಇನ್ನೂ ನಡೀಲಿ. ಒಳ್ಳೊಳ್ಳೆಯವರನ್ನು ನಾವು ಪರಿಚಯಿಸುವ, ನಮಗೂ ಅವರಿಂದ ಜಾಸ್ತಿ ಕ್ರೆಡಿಬಿಲಿಟಿ ಸಿಗ್ತದೆ, ನಮ್ಮ ಸಂಸ್ಥೆಗೆ ಕೂಡ ಜಾಸ್ತಿ ಕ್ರೆಡಿಟ್ ಸಿಗ್ತದೆ, ಜನರಿಗೆ ನಾವು ಹತ್ತಿರ ಆಗ್ತೇವೆ. ಇನ್ನೂ ಕೂಡ ಒಂದು 5-6 ವರ್ಷದಿಂದ ಏನು ಈಗ ನಮ್ಮ ಅಣ್ಣ ಮಂಗಳೂರು ಅವರಾಗಲಿ, ಶ್ರೀನಿವಾಸ್ ಅವರಾಗಲಿ, ಹರೀಶಣ್ಣ ಅವರಾಗಲಿ, ಬೇರೆ ಬೇರೆ ಕೆಲಸಗಳನ್ನು ಈಗ ಪತ್ರಿಕಾ ರಂಗದಲ್ಲಿ ದುಡಿಯೋರಿಗೋಸ್ಕರ ನೀವು ಮಾಡ್ತಾ ಇದ್ದೀರಾ, ಮತ್ತು ನಮ್ಮನ್ನು ಒಗ್ಗಟ್ಟು ಮಾಡ್ತಾ ಅಂತ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಮ್ಮನ್ನೆಲ್ಲ. ಸೊ ಇದೆಲ್ಲ ನಮಗೆ ಭಾರಿ ಖುಷಿ ಕೊಡುವಂಥ ಕೆಲಸ. ಇಂಥ ಕೆಲಸಗಳು ತುಂಬ ಇನ್ನೂ ನಡೀಲಿ, ಪ್ರತಿ ತಿಂಗಳು ಇಂಥ ಕೆಲಸಗಳು ನಡೀಲಿ, ಆಗಲೂ ವರ್ಷ ಪ್ರತಿ ನೀವು ನಡೆಯುವಂಥ ನಮ್ಮ ಕುಟುಂಬಸ್ಥರನ್ನು ಒಟ್ಟಿಗೆ ಮಾಡುವಂಥ ಕೆಲಸಗಳು ಆಗಲಿ, ಎಲ್ಲವೂ ಒಳ್ಳೆ ರೀತಿಯನ್ನು ನಡೀಲಿ ಅಂತ ಕೇಳಿಕೊಂಡು ನನ್ನನ್ನು ಇಲ್ಲಿಗೆ ಕರೆದದಕ್ಕೆ ನನ್ನ ಸಂಸ್ಥೆಯ ಪರವಾಗಿ ನಾನು ಥ್ಯಾಂಕ್ಸ್ ಹೇಳಿದೆ. ಪ್ರೆಸ್ ಕ್ಲಬ್ನ ಈ ತಿಂಗಳ ಅತಿಥಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಗೌರವವನ್ನು ಸ್ವೀಕರಿಸಿದ ಸಮಾಜ ಸೇವಕ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಹಿರಿಯರಾದ ಚಾರ್ಮಾಡಿ ಹಸನಬ್ಬ ಅವರಿಗೆ ಮಂಗಳೂರು ಪ್ರೆಸ್ ಕ್ಲಬ್ನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ V4 ನ್ಯೂಸಿನ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮ ಆತ್ಮೀಯರು ಆಗಿರುವಂಥ ಶ್ರೀ ಲಕ್ಷ್ಮಣ್ ಕುಂದರ್ ಅವರಿಗೆ ಮಂಗಳೂರು ಪ್ರೆಸ್ ಕ್ಲಬ್ನ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದ PB ಹರೀಶ್ ರೈ ಅವರಿಗೆ, ಪತ್ರಿಕಾ ಭವನ ಟ್ರಸ್ಟಿನ ಅಧ್ಯಕ್ಷರಾದ R ರಾಮಕೃಷ್ಣ ಅವರಿಗೆ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕ ಇಂದಾಜಿ ಅವರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ಮಂಗಳೂರು ಪ್ರೆಸ್ ಕ್ಲಬ್ನ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ವಂದನೆಗಳು.